ಪಲ್ಲಿ 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 ಪಲ್ಲ ಹೊಸ ಕುರಲ್ 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮಾತ ಮೋಕೆ ಹಿಡಿದುಕೊಂಡು ಹೊಸ ಕುರಳದ ಇನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಗುಂಪುಲದ ಸದಸ್ಯರಿಗೆ 1500 ಕೋಟಿ ರೂಪಾಯಿದ ಲಾಭಾಂಶನ ಕೇಂದ್ರ ವಿತ್ತ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಶ್ರೀ ಕ್ಷೇತ್ರದ ಅಮೃತ ವರ್ಷಿಣಿ ಸಭಾಂಗಣದ ಗುರುವಾರ ಕಾಂಡ ವಿತರಣೆ ನಡಪಾದ ಗ್ರಾಮಾಭಿವೃದ್ಧಿ ಯೋಜನೆ ಜನಕುಲ್ನ ನಾಡಿ ಮಿಡಿತ ಆದುಂಡು ಪಡೆದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಾಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶ ವಿತರಣೆ ಕಾರ್ಯಕ್ರಮ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದ ಗುರುವಾರ ನಡಪಾಯರು. 1500 ಕೋಟಿ ರೂಪಾಯಿ ಲಾಭಾಂಶ ವಿತರಣೆ ಮಾಡದ ಪಾತೆರ್ನ ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಪೊಂಚೌಲಿನ ಸಶಕ್ತೀಕರಣದ ಒಟ್ಟಿಗೆ ಸ್ವಯಂ ಉದ್ಯೋಗ ಕಲ್ಪಿಸಾದ ತಂಗ್ಲು ಉತ್ಪಾದಿಸಾವನ ಉತ್ಪನ್ನಲೆಗೆ ಮಾರುಕಟ್ಟೆ ಒದಗಾವನ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇನಿ ಗ್ರಾಮೀಣ ಜನಕ್ಕೆ ಅಗತ್ಯವಾದ ಬೋಡಾತನ ಕೇಂದ್ರ ಸರ್ಕಾರ ಸೇರಿದಂಚ ದೇಶದೊರ್ಮೆ ಹೊಸ ಯೋಜನೆಯನ್ನು ಸುರುಮಲ್ಪನೆದು ದುರ್ಬು ಧರ್ಮಸ್ಥಳದ ಯೋಜನೆಯನ್ನು ಪ್ರಾಯೋಗಿಕವಾದ ಅಧ್ಯಯನ ಮಲ್ಪುಂಡು ಪಾಂಡ ತೆರಿಪಾಯರು. Elaborate on this, but 2047, 100 years after we have come out of imperial rule, British rule, and some other parts of the country, Portuguese rule, Dutch rule, French rule, everybody ruled over us, left us impoverished, but today we rule ourselves in our republic. And in that, when you have organizations which realize that lost time will have to be gained, what are people lost in terms of their own efficiencies, their own capacities, their own ability to perform for the welfare of their families? All that was lost. If I'm right, more than 40 million people of India, particularly of the Bengal region, died of even famine without food. Today, nearly 80 years after that, that was in 44, I think, 1944. Today, every part of India produces enough grains to feed itself and even to export. There are parts of India where more pulses can be grown. We need to consume more proteins, more pulses will have to be grown. There is a shortage of pulses growing in India. Karnataka leads in pulse cultivation. But even then, there is a need for greater coordination in rural development. Farmers should get better returns. Farmers need to be supported. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರ್ ಗುರುಕಾರಣ ವಹಿಸಂದು ನಿರ್ಮಲಾ ಸೀತಾರಾಮನ್ ದೇಶದ ಆರ್ಥಿಕ ಮಂತ್ರಿಯಾದ ನಮ್ಮ ಪ್ರತಿ ಇಲ್ಲದ ಪೊಂಜೋಕ್ಲಿನ ಆರ್ಥಿಕ ಮಂತ್ರಿಯಾದ ಮಲ್ದದ ಯೋಜನೆ 55 ಲಕ್ಷದ ನಟ 34 ಲಕ್ಷ ಪಂಡ 82% ಪೊಂಜೋಲೆ ಉಳ್ಳೇರು. ವಿಶ್ವಡ್ ಏರ್ಲ ಈತ್ ಮಲ್ಲ ಮಟ್ಟಡ್ ಸ್ವಸಹಾಯ ಸಂಘದಡಿಟ್ ಲಾಭಾಂಶ ವಿತರಿಸಾಯರೆ ಸಾಧ್ಯ ಇಚ್ಚುಪಂಡ ತೆರಿಪಾಯರು.
ಮಹಿಳೆಯನ್ನು ಕೂಡ ನಾವು ಕಮ್ಮಿ ಕಡಿಮೆಯಿಂದ ಕಲಿಯೋದು ಸರ್. ನನಗೆ ಎಷ್ಟೇ ಹೆಣ್ಮಕ್ಳು ಬಂದಾಗ ನಾನು ಕೇಳಿದ್ದೇನೆ ನಿಮಗೆ ಹಾಗೆ ರೂಪಾಯಿ ಲೆಕ್ಕ ಮಾಡಲಿಕ್ಕೆ ಗೊತ್ತಾಗುತ್ತೆ ಅಂತೇಳಿ. ಯಾಕಂದರೆ ಸಂಗ್ರಹ ಪ್ರತಿ ವಾರ ಸಂಗ್ರಹ ಮಾಡಬೇಕು, ಸಂಗ್ರಹ ಮಾಡುವಾಗ ಇನ್ನೊಂದು ವಾರಕ್ಕೆ ಒಬ್ಬರು ಅಧ್ಯಕ್ಷರಾಗ್ತಾರೆ. ಆ 10,000, 1,00,000, 2,00,000 ರೂಪಾಯಿ ಅವರ ಹಣ ಅವರ ಕೈಯಲ್ಲಿ ಇರ್ತದೆ. ನಿಮಗೆ ಲೆಕ್ಕ ಮಾಡಲಿಕ್ಕೆ ಗೊತ್ತೋ ನನಗೆ ಅವರ ನೋಟು ಪರೀಕ್ಷೆ ಆಗುತ್ತೆ ಅನ್ನೋದು ನನಗೆ ಆಸೆ ಆಗುತ್ತೆ. ಅದೇ 1,000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಬೇರೆ ಬೇರೆ ಮಾಡಿ ಲೆಕ್ಕ ಮಾಡೋದು. ಈಗ ಬಂದರೆ ಎಲ್ಲ ಹೆಣ್ಣುಮಕ್ಳು ಕೂಡ ಸರಿಯಾಗಿ ಲೆಕ್ಕ ಮಾಡಿ ಅದನ್ನು ಬ್ಯಾಂಕಿಗೆ ಹೋಗಿರ್ತಾರೆ. ಅಂದರೆ ಅಕ್ಷರ ಜ್ಞಾನ ಇಲ್ಲದೇ ಇದ್ರು ಕೂಡ, ಶಾಲೆಗೆ ಹೋಗದೇ ಇದ್ರು ಕೂಡ ವ್ಯವಹಾರ ಜ್ಞಾನ ಎಲ್ಲ ಹೆಣ್ಮಕ್ಳಿಗಿದೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ವ್ಯವಹಾರದಲ್ಲಿ ಬುದ್ಧಿವಂತರಿರ್ತಾರೆ. ಮಕ್ಕಳನ್ನು ಹೇಗೆ ಇಲ್ಲಿ ಯಾವ ಶಾಲೆ ಕಲಿಸಬೇಕು, ಎಷ್ಟು ಕಲಿಸಬೇಕು, ಅವಳಿಗೆ ಹೇಗೆ ಮದುವೆ ಆದ ಮೇಲೆ ಹೇಗೆ ಇರಬೇಕು ಎಲ್ಲ ನಿಮಗೆ ಗೊತ್ತಿದೆ. ಅದರಿಂದ ಈ ಹೆಣ್ಮಕ್ಳಿಗೆ ಮಾರ್ಗದರ್ಶನ ಕೊಡತಕ್ಕಂಥ ಶಕ್ತಿ ಹೆಣ್ಮಕ್ಳಿಗೆ ಬಂದಿರೋದ್ರಿಂದ ಇವತ್ತು ಈ ಮನೆ ಸಂಸಾರ ನೆಮ್ಮದಿಯಾಗಿದೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಇನ್ನೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇನ್ನೊಮ್ಮೆ ನಡೆಸಿದ್ದೀವಿ. ಈ ನಮ್ಮ ಸಂಸದರು ಮತ್ತು ಶಾಸಕರು ಮತ್ತು ಮಿಲ್ಸಿ ಅವರೆಲ್ಲ ಬಂದರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಮಾನ್ಯ ಮಂತ್ರಿಗಳು ಈ ಸಮಯವನ್ನು ಪ್ರತ್ಯೇಕವಾಗಿ ಗಮನಿಸಿ ಇಲ್ಲಿಗೆ ಬಂದು ನಿಮ್ಮ ಸಂತೋಷದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವ್ರು ಹೇಳಿದ್ರೆ ನಿಮಗೆ ಸಿಕ್ಕಿ ಸಿಕ್ತದೆ ಅಂತ. ಆಗ ಅವರು ನಿಮ್ಮ ಸಂತೋಷದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರಿಗೆ ತುಂಬ ಹೆಮ್ಮೆ ಸಂತೋಷದಂತೆ ಇಷ್ಟು ನಮ್ಮ ಹೆಣ್ಣುಮಕ್ಕಳು ಬುದ್ಧಿವಂತರಾಗಿದ್ದಾರೆ, ಇಷ್ಟು ಹಣ ಉಳಿತಾಯ ಮಾಡಿದ್ದಾರೆ, ಇಷ್ಟು ಹಣ ಅವರು ಬಹಳ ಸದ್ಬಳಕೆ ಮಾಡಿದ್ದಾರೆ ಅಂತ ಅವರಿಗೆ ಸಂತೋಷ. ಅವರಿಗೆ ಸದ್ಬಳಕೆ ಮಾಡಿ. ಯಾರು ಕೂಡ ಸಂಘದ ಹಣವನ್ನು ಉದ್ದೇಶಗಳಿಗೆ ನಾನು ಹೇಳ್ತೇನೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆ ಇದೆ. ಯಾಕೆಂದರೆ ಮನೆ ಕಟ್ಟು ಮನೆ ಮತ್ತು ಮದುವೆ ಇಳು ಸರ್ ನಿಮ್ಮನ್ನೇ ನಮ್ಮ ಇನ್ವಿಟೇಷನ್ ತೆಗೆದುಕೊಂಡು ಕುಂದಾಪುರದ ಕಡೆಯವರು ಭಟ್ಕಳ ಕಡೆಯವರು ಎರಡು ಇದೆ, ಮನೆ ಕಟ್ಟಿದ ಆಹ್ವಾನವೂ ಇದೆ. ದೇಶದ ನಬಾರ್ಡ್ ಅಧ್ಯಕ್ಷರು ಶಾಜಿ ಕೆವಿ, ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಹೇಮಾವತಿ ವಿ ಹೆಗಡೆ, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರು ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರು ಕೆ ಪ್ರತಾಪ್ ಸಿಂಹ ನಾಯಕ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಡಿ ಸುರೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಡಿ ಶ್ರೇಯಸ್ ಕುಮಾರ್ ಅಂಚನೆ ಬೇತೆ ಬೇತೆ ಪಾಲುದಾರ ಬ್ಯಾಂಕ್ದ ಮುಖ್ಯಸ್ಥರು ಕಾರ್ಯಕ್ರಮದ ಮುತಾನ್ ಕೇಳಿದ್ದರು. ಎಸ್ಕೆಡಿಆರ್ಡಿಪಿ ಸಿಇಒ ಅನಿಲ್ ಕುಮಾರ್ ಎಸ್ಎಸ್ ಪ್ರಾಸ್ತಾವಿಕವಾದ ಪಾತಿರ್ಯರು, ಮುಖ್ಯ ಹಣಕಾಸು ಅಧಿಕಾರಿ ಶಾಂತಾರಾಮ್ ಆರ್ಪೈ ಸಭೆ ಸುತಾರಿಕೆ ಮಂತರು, ಸಮುದಾಯ ವಿಭಾಗದ ಪ್ರಾದೇಶಿಕ ನಿರ್ದೇಶಕರು ಆನಂದ ಸುವರ್ಣ ಸೋಲ್ಮೆಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೆರೆಬೈಲ್ ಪರಿಸರ ನಿರ್ಮಾಣ ಆರೋಪಣ ಹೊಸ ಕಾಂಕ್ರೀಟ್ ಸಾದಿ ಬೊಕ್ಕ ತಡೆಗೋಡೆ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಗುರುವಾರ ಕಂಡ ಶಿಲಾನ್ಯಾಸ ನಡಪಾಯರು. ಉಳ್ಳಾಲ ನಗರ ವ್ಯಾಪ್ತಿದ ಕೆರೆಬೈಲ್ ಪ್ರದೇಶದ ಹೊಸ ಕಾಂಕ್ರೀಟ್ ಕಾಮಗಾರಿ ಬೊಕ್ಕ ತಡೆಗೋಡೆ ಕಾಮಗಾರಿಗೆ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಗುರುವಾರ ಕಂಡ ಶಿಲಾನ್ಯಾಸ ನಡಪಾಯರು. ಉಳ್ಳಾಲ ಕೆರೆಬೈಲ್ ಪ್ರದೇಶಗೂ ಸರಿಯಾಯಿನ ರಸ್ತೆ ಸಂಪರ್ಕನ ಇಚ್ಚಾಂಡು ತಾದಿ ನಿರ್ಮಾಣಗೂ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾತನು. ಬೇಗೊಡೆ ಈ ಕಾಮಗಾರಿ ಶುರುವಾಕೊಂಡು ಅಂಚನೆ ಕರಿ 1.5 ವರ್ಷದ ದುಂಬು ತಡೆಗೋಡೆಲ ಜರಿದು ಬೂರ್ದು ಈ ಪ್ರದೇಶದ ಕೆಲ ಇಲ್ಲಲೆಗೆ ಹಾನಿಯಾತನು. ಅವೆಕ್ಲ ತನ್ನ ಶಾಸಕ ನಿಧಿದ್ದು ಅನುದಾನ ಒದಗಾದ ತಡೆಗೋಡೆ ನಿರ್ಮಾಣ ಕಾಮಗಾರಿಗಳ ಚಾಲನೆ ಕೊರತೆ ಪಡೆದ ಯುಟಿ ಖಾದರ್ ತೆರಿಪಾಯರು. ತೊಕೋಟು ಮುಡಿಪು ತಾದಿ ಅಭಿವೃದ್ಧಿ ಕಾಮಗಾರಿಗೆ 30 ಕೋಟಿ ರೂಪಾಯಿ, ತನ್ನ ಕ್ಷೇತ್ರದ ಬೇತೆ ಬೇತೆ ತಾದಿ ಅಭಿವೃದ್ಧಿಗೆ ಸರ್ಕಾರದ 8 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾತನು ಪಡೆದ ಯುಟಿ ಖಾದರ್ ಈ ಕುರಿತು ತೆರಿಪಾಯರು. ನಗರಸಭೆ ವ್ಯಾಪ್ತಿಯ ಕೆರೆಬೈಲ್ ಗುಡ್ಡೆಯಲ್ಲಿ ಕೆಲವೊಂದು ಕಾಮಗಾರಿಗಳಿಗೆ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆರೆಬೈಲು ರಸ್ತೆಯಲ್ಲಿ ರಸ್ತೆ ಸಂಪರ್ಕವೇ ಇರಲಿಲ್ಲ, ಅದಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಅನುದಾನ ಈಗ ಬಿಡುಗಡೆ ಮಾಡಿ ಅದು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಆ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಅದಕ್ಕಿಂತಲೂ ಕೆಲವೊಂದು ಅಗತ್ಯ ಕಡೆ ಭಾಳಷ್ಟು ಜನಸಾಮಾನ್ಯ ಮತ್ತು ಪ್ರದೇಶಗಳಲ್ಲಿ ಇವತ್ತು ಏನು ಅಗತ್ಯ ಕೆಲಸ ಬೇಕಿತ್ತ ಅದು ಭಾಳಷ್ಟು ಜನ ಪ್ರದೇಶ ಬೇಡಿಕೆ ಇತ್ತು. ಮಳೆಗಾಲದ ತಕ್ಷಣ ಪ್ರಾರಂಭ ಮಾತನ್ನು ಕೊಟ್ಟಿದ್ದೇವೆ, ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮತ್ತು ಇನ್ನೊಂದು ಕಡೆಯಲ್ಲಿ ಕಳೆದ 1.5 ವರ್ಷಗಳ ಹಿಂದೆ ಆ ತಡೆಗೋಡೆ ಬಿದ್ದು ಮನೆಗೆಲ್ಲ ಹಾನಿಯಾಗಿದೆ. ಅದು ಬಹುಶಃ ಇಲ್ಲಿಯ ತನಕ ಯಾವುದೇ ಅನುದಾನ ಜಿಲ್ಲೆಯಿಂದ ಸರ್ಕಾರದಿಂದ ಅದು ಕೂಡ ಬಹುಶಃ 2-3 ವರ್ಷದಿಂದ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ಅದಕ್ಕಾಗಿ ನನ್ನ ಶಾಸಕ ವಿಶೇಷ ಅನುದಾನದಿಂದ ನನಗೆ ಎಷ್ಟು ಸಾಧ್ಯವಿದೆ ಅಷ್ಟು ಅನುದಾನವಿಟ್ಟುಕೊಂಡು ಅದನ್ನು ಕೂಡ ನಾವು ಅತಿಶೀಘ್ರದಲ್ಲಿ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತೆಲ್ಲರೂ ಸೇರಿ ನಾವು ಇವತ್ತು ಚಾಲನೆಯಲ್ಲಿ ನಾವು ಇವತ್ತು ಕೊಟ್ಟಿದ್ದೇವೆ. ನಮ್ಮ ಜೊತೆಯಲ್ಲಿ ಬಹುಶಃ ಇವತ್ತು ಎಲ್ಲ ಅಧ್ಯಕ್ಷರಾದ ಶಶಿಕಲಕ್ಕನವರು,
ಮಾಜಿ ಸದಸ್ಯರಂತ ದಿನೇಶ್ ಅವರು, ಈಗಿನ ಸದಸ್ಯರಂತ ರಾಜೇಶ್ ಅವರು, ಪಿಂಟರ್ ಅವರು, ಅಶ್ರಫ್ ಅವರು, ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ ಅವರು, ಉಸ್ಮಾನ್ ಅವರು, ಮತ್ತು ನಮ್ಮ ಮೂಡ ಅಧ್ಯಕ್ಷ ಸದಾಶಿವಲ್ಲಲ್ ಅವರು, ಗೇರ್ಲಿ ಅಧ್ಯಕ್ಷ ಮುತಕ್ಕನ್ ಅವರು, ನಮ್ಮ ನಗರ ಅಧ್ಯಕ್ಷ ಅಂತ ಮುಸ್ತಫರ್ ಅವರು, ಅದೇ ರೀತಿ ನಮ್ಮ ಕೆರೆಬೈಲ್ನ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷ ಅಂತ ಪ್ರವೀಣ್ ಅವರು, ಈ ಕ್ರಿಶ್ಚಿಯನ್ ಸಮುದಾಯದ ವಾರ್ಡಿನ ಅಧ್ಯಕ್ಷ ಅಂತ ಡಾಲ್ಫಿರ್ ಅವರು, ಗುರಿಕರ್ ಅಂತ ಡಾಲ್ಫಿರ್ ಅವರು, ಅದೇ ರೀತಿ ನಮ್ಮ ಅಶ್ರಫ್ ಮತ್ತು ಇನ್ನಿತೆಲ್ಲ ನಮ್ಮ ಡೆನಿಸ್ ಅವರು, ನಮ್ಮ ಯುವ ಸಫಾನ್ ಅವರು, ಪುರುಷೋತ್ತಮ ಶೆಟ್ಟಿ ಅವರು, ಚಂದ್ರಶೇಖರ್ ಅವರು, ಎಲ್ಲರೂ ಕೂಡ ಇವರ ಅವರು ಸದನ ಎಲ್ಲ ಹಿರಿಯ ಹಿರಿಯಕ್ಕೆ ಎಲ್ಲರೂ ಕೂಡ ಇದ್ದಾರೆ. ನಾವೆಲ್ಲ ಸೇರಿ ನಾವು ಇದನ್ನು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಆದಷ್ಟು ಬೇಗನೆ ಈ ವಾರ್ಡ್ನ ಕೆಲಸ ನಾವು ಅದನ್ನು ಮುಗಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಯ ವಿಶೇಷವಾದ ಅನುದಾನವನ್ನು ಎಲ್ಲ ರಸ್ತೆಗಳಿಗೆ ಸರ್ಕಾರದ ಅನುಮೋದನೆ ಮಾಡಿ ಕೊಟ್ಟಿದೆ. ಅದರಲ್ಲಿ 35 ಲಕ್ಷ ರೂಪಾಯಿ ವಿಶೇಷ ಅನುದಾನ ಇದೆ, 6 ಕೋಟಿಯ ನಮ್ಮ 35 ಕೋಟಿ ಮತ್ತು ಎಕ್ಸ್ಟ್ರಾ 30 ಕೋಟಿ ನಮ್ಮ ತೊಕ್ಕೋಡು ಜಂಕ್ಷನಿಂದ ಹಿಡಿದು ನೇರವಾಗಿ ಮುಡಿಪಿನವರೆಗೆ ರಸ್ತೆಯನ್ನು ಅತ್ಯಂತ ಸುಸಜ್ಜುಗೊಳಿಸಲು ಕೂಡ ಇವತ್ತು 30 ಕೋಟಿ ಅನುದಾನ ಬಿಡುಗಡೆ ಇವತ್ತು ಆಗಿದೆ. ಪಂಡಿತ ನಮ್ಮ ಜಂಬುಗಡ್ಡೆಯಿಂದ ಪಂಡಿತ್ ಹೌಸ್ನವರಿಗೆ ನೇರವಾಗಿ ಸಂಪರ್ಕಿಸಿ 2 ಕೋಟಿ ರೂಪಾಯಿ ಅನುದಾನ ಕೂಡ ಮೀಸಲಿಡಲಾಗಿದೆ. ಈ ನನ್ನ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಯಾವುದಿವತ್ತು ಬಾಕಿ ಇದ್ದು, ಕಳೆದ ಚುನಾವಣೆ ಸಂದರ್ಭದಲ್ಲಿ ನಾನಿರಲಿ, ನನ್ನ ಪರವಾಗಿ ಮನೆ ಮನೆಗೆ ಹೋದಂಥ ನನ್ನ ಸನ್ಮಿತರಿರಲಿ, ಸ್ಥಳೀಯ ಮಟ್ಟದ ಸದಸ್ಯರಲ್ಲಿ ಯಾವ ಮಾತನ್ನು ಕೊಟ್ಟಿದ್ದಾರೆ ಆ ಮಾತನ್ನೆಲ್ಲ ನಾನು ಆದಷ್ಟು ಬೇಗ ಈಡೇರಿಸಲಿ ಕೆಲಸಗಳನ್ನು ಪ್ರಾರಂಭಿಸಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುದಿನ ಬೇಡಿಕೆ ನಮ್ಮ ಫೈರ್ ಸ್ಟೇಷನ್ ಆಗಬೇಕಂತೇಳಿ ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಕರೆದಿದ್ದಾರೆ. ಇವತ್ತು ಕೆಲಸ ಅತಿಶೀಘ್ರದಲ್ಲಿ ನಾವು ಇವತ್ತು ಅದಕ್ಕೆ ಚಾಲನೆ ಕೊಡ್ತೇವೆ. ಪಜ್ಜೀರ್ನಲ್ಲಿ ಬಹುಶಃ ಇನ್ನು ಮುಂದಕ್ಕೆ ಯಾರು ಕೂಡ ಲೈಸೆನ್ಸ್ ಆಗಬೇಕಾದ್ರೆ ಇಡೀ ಜಿಲ್ಲೆಯವರು ಮಂಗಳೂರು ನಗರಕ್ಕೆ ಆರ್ ಟಿ ಓಗೆ ಮುಂಚೆ ಬರ್ತಿದ್ರ, ಇನ್ನು ಯಾರಿಗಾದರೂ ಲೈಸೆನ್ಸ್ ಆಗಬೇಕಾದ್ರೆ ಅಥವಾ ದೊಡ್ಡ ಮಟ್ಟಿನ ಚಾಲಕರ ಪರೀಕ್ಷೆಗೆ ಅವರಿಗೆ ಲೈಸೆನ್ಸ್ ಸಿಗಬೇಕಾದ್ರೆ ಅವರೆಲ್ಲರೂ ಕೂಡ ನಮ್ಮ ಉಲ್ಲಾಲಂಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿಯೇ ಆ ಒಂದು ಟೆಸ್ಟನ್ನು ಪಾಸಾಗುವಂತಹ ಕಂಪ್ಯೂಟರೈಸ್ ನಮ್ಮ ಟ್ರ್ಯಾಕ್ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಟ್ರ್ಯಾಕ್ ಅನ್ನು ಕೂಡ ನಿರ್ಮಾಣ ಮಾಡಿ ಅದನ್ನು ಕೂಡ ಯತ್ನಿಸಿ ಪ್ರಾರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ನಗರಸಭಾ ಸ್ಥಳೀಯ ಸದಸ್ಯರು ರಾಜೇಶ್ ಯೂಬಿ, ಮಾಜಿ ಸದಸ್ಯರು ಉಸ್ಮಾನ್ ಕಲ್ಲಾಪು, ಮೊಹಮ್ಮದ್ ಮುಸ್ತಾಫಾ, ದಿನೇಶ್ ರೈ, ರಜೆ ಇಬ್ರಾಹಿಂ, ಸೋಮೇಶ್ವರ ಪುರಸಭಾ ಸದಸ್ಯರು ಪುರುಷೋತ್ತಮ ಶೆಟ್ಟಿ ಪಿಲಾರ್, ಕೆರೆಬೈಲ್ ಕೊರಗಜ್ಜ ಕ್ಷೇತ್ರದ ಅಧ್ಯಕ್ಷರು ಪ್ರವೀಣ್, ಕಾಂಗ್ರೆಸ್ ಮುಖಂಡರು ಲಾರೆನ್ಸ್ ಪಿಂಟೋ, ಮನ್ಸೂರ್ ಮಂಚಿಲ, ಸ್ಥಳೀಯರು ಅಶ್ರಫ್, ಡಾಲ್ಫಿ, ಡೆನಿಸ್, ಸಫಾನ್, ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆತ್ತೇರ. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಉಳ್ಳಾಲ ಅಜ್ಜಿನಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡ್ ಮಕ್ಕಳ ದಿನಾಚರಣೆ ಬಗ್ಗೆ ಶಾಲೆಗೆ ಸಹಕಾರ ಕೊರ್ಪಿನ ಸ್ಥಳೀಯ ಪ್ರಮುಖರಿಗೆ ಮಾನದಿಗೆ ಲೇಸನ್ ಗುರುವಾರ ಕಾಂಡೆ ಶಾಲೆಡ್ ನಡಪಾಯರು. ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲ ಅಜ್ಜಿನಡ್ಕಡ್ ಮಕ್ಕಳ ದಿನಾಚರಣೆ ಗುರುವಾರ ಕಾಣೆ ನಡಪಾಯರು. ಜೋಕ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಡ್ ಮಕ್ಕಳ ದಿನಾಚರಣೆ ಶುರುವಾಂಡ್.
ಅವಿರ್ದ ಬೊಕ್ಕ ಶಾಲೆಗೆ ಸಹಕಾರ ಕೊರ್ನ ಪರಿಸರದ ದಾನಿಲೆನ ಸಂಘ ಸಂಸ್ಥೆಲಿನ ಗುರುತಿಸಾದ ಅಭಿನಂದಿಸಾಯರು. ಮಕ್ಕಳ ದಿನಾಚರಣೆಗೆ ಇನಾಮದ ಸಹಕಾರ ಕೊರ್ನ ಶಾಲೆನ 5 ವರ್ಷ ದತ್ತು ಪಡೆಯನ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು ವಿಜಿ ಸಂಸ್ಥೆದ ಮಾಲಕಿಯರು ಉದಯ್ ಕುಮಾರ್ ಮೊಕ್ಳಿಗೆ ಶಾಲೆದ ವತಿಯದ ವಿಶೇಷ ಅಭಿನಂದನೆ ಸಂದಾಯರು. ಕುಡ್ಲಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಈಶ್ವರ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಶಿಕ್ಷಣ ತಜ್ಞರು ಅಹಮದ್ ಅಜ್ಜಿನಡ್ಕ, ಗ್ಲೋಬಲ್ ಫ್ರೆಂಡ್ಸ್ ಅಜ್ಜಿನಡ್ಕದ ಸದಸ್ಯರು ಸಿಎಚ್ ಇಸ್ಮಾಯಿಲ್, ಕೋಟೆಕಾರ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರು ಜಮಾಲ್ ಅಜ್ಜಿನಡ್ಕ, ಸ್ಥಳೀಯ ಕೌನ್ಸಿಲರ್ ಅಹಮದ್ ಇಜಾಕ್ ಜಿಐ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಬಾತಿಶ್, ಜಿಐ ಬ್ರದರ್ಸ್ ಮೊಹಮ್ಮದ್ ಆಲಿ, ಎಸ್ಡಿಎಂಸಿ ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಅಜ್ಜಿನಡ್ಕ, ಅಧ್ಯಕ್ಷರು ಯೂಸುಫ್, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಗೀತಾ ಶೆಟ್ಟಿ ಇಂಚಿತಿ ಪ್ರಮುಖರಿಗೆ ಈ ಪೊರತು ಅಭಿನಂದನೆ ಸಂದಾಯರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಜಿಯಾ ಸಭೆ ನಿಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಸಹಶಿಕ್ಷಕಿ ಶ್ರೀಮತಿ ಕಾವ್ಯ ಇನಾಮ್ಲದ ವರದಿ ಊದಿಯರು. ಸಹಶಿಕ್ಷಕಿ ಶ್ರೀಮತಿ ಅಮಿತಾ ಸಭೆ ಸ್ತಾರಿಕೆ ಮಾಡಿದರು. ಸಹಶಿಕ್ಷಕಿ ಆಯಿಷಾ ಬಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಜಲ್ಗೆ ಸ್ವಾಗತ. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಉಳ್ಳಾಲ ಬಕ ಫ್ರೆಂಡ್ಸ್ ಉಳ್ಳಾಲ ಬತಿರ್ದು ಉಳ್ಳಾಲ ನಗರ ಪ್ರದೇಶದ ಭದ್ರಾಡ್ ಅಂಗನವಾಡಿಲೆಗೆ ಮುನ್ನು ತಾಯುವ ಕುರ್ಚಿ ವಿತರಣೆ ಜೋಕಲ್ನ ದಿನಾಚರಣೆದ ಅಂಗವಾದ ಸಿಹಿ ತಿಂಡಿ ವಿತರಣೆ ಬಕ ಇನಾಮು ವಿತರಣೆ ಕಾರ್ಯಕ್ರಮಗ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಉಳ್ಳಾಲ ಮೊಗವೀರಪಟ್ಟಣ ಶಾಲೆಡು ಗುರುವಾರ ಕಾಂಡೆ ಚಾಲನೆ ಕೊರಿಯರು. ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಬೊಕ್ಕ ಫ್ರೆಂಡ್ಸ್ ಉಳ್ಳಾಲ ವತಿರ್ದು ಉಳ್ಳಾಲ ನಗರ ಪ್ರದೇಶದ ಪದ್ರಾಡ ಅಂಗನವಾಡಿಲೆಗೆ ಮುನ್ನು ತೈವ ಚೋಕ್ಲಿನ ಕುರ್ಚಿ ವಿತರಣೆ ಬೊಕ್ಕ ಜೋಕ್ಲಿನ ದಿನಾಚರಣೆದ ಅಂಗವಾದ ಚೀಪೆ ತಿಂಡಿ ಅಂಚನೆ ಇನಾಮ್ ಪಟ್ನ ಲೇಸ್ ಗುರುವಾರ ನಡೆದನು. ಉಳ್ಳಾಲ ಮೊಗವೀರಪಟ್ನ ಶಾಲೆಡು ಅಟನೆ ಮಲ್ತಿನ ಈ ಕಾರ್ಯಕ್ರಮಗ ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷರು ಯು ಟಿ ಖಾದರ್ ಚಾಲನೆ ಕೊರ್ದು ಸಂಸದ ಮೂಲಕ ಸಮಾಜ ಬೊಕ್ಕ ದೇಶಗ ಪೂರಕ ಆಪಿನಂಚಿನ ಬೇಲೆಲೆನ್ ಮಲ್ಪೋಡು. ಉಳ್ಳಾಲ ನಗರ ಮಟ್ಟದ ಅಂಗನವಾಡಿಲೆಗೆ ಅವಶ್ಯ ಉಪ್ಪುನ ಕುರ್ಚಿಲೆನ್ ಕೊರ್ದು ತಂಕ್ಲೆನಾಯಿನ ಸೇವೆಯನ್ನು ಮಾಡುತ್ತಿದ್ದಾರೆ. ನಿಖಿಲಿನ ಕಾರ್ಯ ಶ್ಲಾಘನೀಯ ಪಂಡ ತೆರಿಪಾಯರು. ಪೂರಕವಾಗುವಂತಹ ಕೆಲಸ ಮಾತ್ರದಿಂದ ಆಗ್ಬೇಕು ಹೇಳಲಿಕ್ಕೆ ನಾನು ಬಯಸಿದ್ದೇನೆ ಕೂಡ ಹೇಳಿದ್ದೇನೆ. ಅದಕ್ಕೆ ಅನುಗುಣವಾಗಿ ಇವತ್ತು ಈ ಒಂದು ನಗರ ಮಟ್ಟದ ಬಹುತೇಕ ಅಂಗನವಾಡಿಗಳಿಗೆ ಅಗತ್ಯವಾಗಿರುವಂತಹ ಸುಮಾರು 8 ಅಂಗಡಿಗಳಿಗೆ ಮಕ್ಕಳಿಗೆ ಬೇಕಾಗುವಂತಹ ಒಂದು ಕುರ್ಚಿಯನ್ನು ಇವತ್ತು ವಿತರಿಸಿ ತಮ್ಮದೇ ಆದ ಸೇವೆಯನ್ನು ಕೊಟ್ಟಿರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳು ಅವರದೇ ಆದ ರೀತಿಯಲ್ಲಿ ತಮ್ಮ ಒಂದು ಸಮಾಜದ ಅಭಿವೃದ್ಧಿಗೆ ಒಂದು ಕಾಣದ ಕೈಗಳಾಗಿ ಕೊಟ್ಟಂತಹ ಒಂದು ಹಲವಾರು ಕೆಲಸ ಕಾರ್ಯಗಳಲ್ಲಿ ಈ ಒಂದು ಸಂಸ್ಥೆಗಳು ಕೂಡ ಎಲ್ಲರೂ ಕೂಡ ಮಾಧ್ಯದ ಕಾರ್ಯಕ್ರಮ ಹೇಳಿ ಇದರ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರನ್ನು ವಿಶೇಷ ಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದು ಈ ಒಂದು ಮಕ್ಕಳ ದಿನಾಚರಣೆ ದಿವಸವೇ ಬಹುಶಃ ಇವತ್ತು ಮಕ್ಕಳಿಗೆ ಯಾಕಂದರೆ ಭವಿಷ್ಯದ ದೇಶದ ಆ ಒಂದು ಪ್ರಜೆ ಅಥವಾ ಒಂದು ಶಿಲ್ಪಿಗಳು ಯಾರು ಅಂತ ಹೇಳಿದರೆ ಅದು ಇವತ್ತು ನಮ್ಮ ಮಕ್ಕಳು ಆಗಿದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತು ಹೆತ್ತವರುಗಳ ಶುಭಾಶಯ. ಇವತ್ತು ಯುಟಿಎಸ್ ಫ್ಯಾನ್ಸ್ ಕ್ಲಬ್ ಅಧ್ಯಕ್ಷರು ಮೊಹಿಯುದ್ದೀನ್ ಉಳ್ಳಾಲ್ ಪಾತಿರೊಂದು ಸಂಸದ ಮೂಲಕ ಮುನ್ನು ತೈವ ಚೋಕ್ಲಿನ ಕುರ್ಚಿಲೆನ ಅವಶ್ಯ ಉಪ್ಪುನ ಅಂಗನವಾಡಿಲಿಗೆ ವಿತರಣೆ ಮಾಡಿದ. ದುಂಬುದ ದಿನಕ್ಲೆಡು ನನಲಾತು ಬೇಲೆ ಮಲ್ಪೆರೆ ದೇವರು ಅನುಗ್ರಹ ಮಲ್ಪಡಪಂಡದ ತೆರಿಪಾಯರು. ಯುಟಿಸ್ ಫ್ಯಾನ್ಸ್ ಕ್ಲಬ್ ಇದು ಫ್ರೆಂಡ್ಸ್ ಉಲಾಲ ಯುನಿಟಿ ಇದು ನೂತನ ಅಧ್ಯಕ್ಷ ಆದ ಮೊಯ್ದೀನ್ ಉಪಾಧ್ಯಕ್ಷರಾದ ತೌಫಿ ಕೈಕೋ ಮತ್ತು ಎರಡು ಉಪಾಧ್ಯಕ್ಷರಾದ ನಮ್ಮ ಬದ್ರು ಸುಂದರಿ ಬಾಗ್ ಮತ್ತು ಜೊತೆ ಕಾರ್ಯದರ್ಶಿ
ಮಲಿಕ್ ಅಹಮದ್ ಮತ್ತು ಜೊತೆ ಕಾರ್ಯದರ್ಶಿ ಜಿಯಾಜ್ ಮತ್ತು ಖಜಾಂಜಿ ಸವಾದ್ ಅಬ್ದುಲ್ಲಾ ಇವರೆಲ್ಲರೂ ನಮ್ಮ ಕಮಿಟಿಯಲ್ಲಿ. ನಾವು ಅಂಗನವಾಡಿಗೆ 8 ಅಂಗಡಿವಾಣಿ ಆಯಿತು. ಇದು ಮೂರನೇ ಅಂಗನವಾಡಿ ಇದು ನಾವು ಕೊಡ್ತಾ ಇದ್ದೇವೆ. ಮತ್ತು 5 ಬಾಕಿ ಉಂಟು ಇವತ್ತು. ಮತ್ತು ಇವತ್ತು ಮಕ್ಕಳ ದಿನಾಚರಣೆಯಲ್ಲಿ ನಮ್ಮ ಎಲ್ಲರಿಗೆ ಮಕ್ಕಳಿಗೆ ಮತ್ತು ಟೀಚರ್ಗೆ ಎಲ್ಲ ಧನ್ಯವಾದಗಳು. UTS ಫ್ಯಾನ್ಸ್ ಕ್ಲಬ್ ಗೌರವ ಅಧ್ಯಕ್ಷರು ಮುಸ್ತಫಾ ಅಬ್ದುಲ್ಲಾ, ಉಪಾಧ್ಯಕ್ಷರು ತೌಫಿಕ್ ಕೈಕೋ, ಬದ್ರುದ್ದೀನ್ ಸುಂದರಿಬಾಗ್, ಕಾರ್ಯದರ್ಶಿ ಮಲಿಕ್, ಜೊತೆ ಕಾರ್ಯದರ್ಶಿ ಜಿಯಾದ್, ಕೋಶಾಧಿಕಾರಿ ಸವಾತ್ ಅಬ್ದುಲ್ಲಾ, ಸದಸ್ಯರು ನವಾಜ್ ಉಳ್ಳಾಲ, ಅಮೀರ್ ಉಳ್ಳಾಲ, ಅಜರ್ ಸುಂದರಿಬಾಗ್, ಅಶ್ರಫ್ ಕೋಡಿ, ಸಬೀರ್ ಮೇಲಂಗಡಿ, ಸರ್ಫಾಜ್ ಉಳ್ಳಾಲ, ಉಳ್ಳಾಲ ನಗರಸಭೆ ಅಧ್ಯಕ್ಷರು ಶಶಿಕಲಾ, ಉಪಾಧ್ಯಕ್ಷರು ಸಪ್ನ ಹರೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶ್ರಫ್, ನಗರಸಭೆ ಸದಸ್ಯರು ಅಬ್ದುಲ್ ಜಬ್ಬಾರ್, ಬಾಜಿಲ್ ಡಿಸೋಜಾ, ಮಾಜಿ ಸದಸ್ಯರು ಫಾರೂಕ್ ಉಳ್ಳಾಲ್, ಉಸ್ಮಾನ್ ಕಲ್ಲಾಪು, ಮನ್ಸೂರ್ ಮಂಜಿಲಾ, ನಜೀರ್ ಬಾರ್ಲಿ, ಹಮೀದ್ ಕೋಡಿ, ರಜಿಯಾ ಇಬ್ರಾಹಿಂ, ಆಯಿಷಾ ಮಿನಾಸ್, ಆಶಿಫ್ ಅಬ್ದುಲ್ಲಾ, ಸೋಮೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸದಾನಂದ ಬಂಗೇರ, ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಯಶವಂತ್ ಅಮೀನ್, ಉಪಾಧ್ಯಕ್ಷರು ಕಾಶಿನಾಥ್ ಕೋಟ್ಯಾನ್, ಮೊಗವೀರ ಶಾಲಾ ಸಮೂಹದ ಸಂಚಾಲಕರು ರೋಹಿದಾಸ್ ಬಂಗೇರ, ಮೊಗವೀರಪಟ್ಟಣ ಶಾಲಾ ಮುಖ್ಯೋಪಾಧ್ಯಾಯರು ಪಾವನಾ ಅಬಿ, ಶಿಕ್ಷಕಿ ವನಜಾಕ್ಷಿ ಫಾತಿಮಾ, ಹರಿಣಾಕ್ಷಿ ಶ್ವೇತಾ, ಮೇಲಂಗಡಿ ಅಂಗನವಾಡಿ ಕಾರ್ಯಕರ್ತೆ ಸುಜಯ, ತೊಕ್ಕೋಟು ಕೃಷ್ಣನಗರ ಅಂಗನವಾಡಿ ಕಾರ್ಯಕರ್ತೆ ಗೀತಾ, ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಗೀತಾ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲದ ಪುಗರ್ತದ ಸಾಮಾಜಿಕ ಸೇವಾ ಸಂಘಟನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೂಡುದೀಪ ಸ್ಪರ್ಧಾ ಸಮಿತಿ ಮುತಾಲಿಕೆಡು 14ನೇ ವರ್ಷದ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ತೊಕ್ಕೋಟು ಒಳಪೇಟೆ ಅಂಬೇಡ್ಕರ್ ರಂಗಮಂದಿರಡು 14 ತಾರೀಕು ಶನಿವಾರ ಬಯ್ಯ 5 ಗಂಟೆಗೆ ನಡಪೆರೆ ಉಂಡು ಪಡೆದು. ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ತೊಕ್ಕೋಟು ಸುದ್ದಿಗೋಷ್ಠಿ ತೆರಿಪಾದರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನೆರೆಲ್ಡು ಗೂಡುದೀಪ ಸ್ಪರ್ಧಾ ಸಮಿತಿ ಮುತಾಲಿಕೆ ನಡಪಾವನ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಈ ಸರ್ತಿ 14ನೇ ವರ್ಷದ ನಡೆತೊಂದುಂಡು. ಸುಮಾರು 5 ವರ್ಷದ ಬೊಕ್ಕ ತೊಕ್ಕೋಟು ಒಳಪೇಟದ ಅಂಬೇಡ್ಕರ್ ರಂಗಮಂದಿರಡು ಈ ಸರ್ತಿ 14ನೇ ವರ್ಷದ ಸ್ಪರ್ಧೆ ನಡಪೆರ ಉಂಡು ಪಂಡದ. ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ತೊಕ್ಕೋಟು ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮದ ವಿವರ ಕುರಿಯರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಾವು ಕಳೆದ 17 ವರ್ಷದಿಂದ ನಿತ್ಯ ನಿರಂತರವಾಗಿ ಈ ತೊಕ್ಕೋಟು ಉಳ್ಳಾಲ ಪರಿಸರದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಮತ್ತು ರಾಷ್ಟ್ರ ಚಿಂತನೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಒಂದು ಜನರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಹೆಮ್ಮೆ ಆಗ್ತಾ ಉಂಟು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೆಲವೊಂದು ಕಾರ್ಯ ಚಟುವಟಿಕೆಗಳು ನಾವು ಈ ಗುರುವಂದನ ಕಾರ್ಯಕ್ರಮ ಇರ್ಬೋದು, ಹಿರಿಯರನ್ನು ಗುರುತಿಸಿ ಅವರಿಗೆ ಅವರ ಮನೆಯಲ್ಲಿ ಹೋಗಿ ಗೌರವಿಸುವಂಥ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ಗಿಡ ನೆಡುವಂಥ ಒಂದು ಪರಿಸರ ಸಂರಕ್ಷಣೆಯ ಒಂದು ಕಾರ್ಯಕ್ರಮ, ವೃಕ್ಷ ತೋರಣ, ವೃಕ್ಷಾಂಕು ರಕ್ಷ, ಮನೆಗೊಂದು ಗಿಡ, ಅದೇ ರೀತಿ ದೇವರ ಹೆಸರಲ್ಲಿ ಗಿಡ, ಇಂತಹ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮುಖಾಂತರವಾಗಿ ಪರಿಸರವನ್ನು ಕೂಡ ಸಂರಕ್ಷಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಹಾಗೆಯೇ ಸ್ವಚ್ಛ ಭಾರತ ಅಭಿಯಾನ ಕೂಡ ಮಾಡಿಕೊಂಡು ಬಂದಿದ್ದೇವೆ. ಅದರ ಜೊತೆ ಜೊತೆಗೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂದು ವರ್ಷದ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ದೀಪಾವಳಿಯ ಬೆಳಕಿನ ಹಬ್ಬದ ಸಂದರ್ಭದಲ್ಲಿ ನಡೆಸುವಂತಹ ಗೂಡುದೀಪ ಸಂಗಮ ದೀಪಾವಳಿ ಸಂಭ್ರಮ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಜೊತೆಗೆ ನಾವು ಗೂಡುದೀಪ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡುತ್ತಿದ್ದೇವೆ. ವಿಶೇಷವಾಗಿ ಏನಂದರೆ ಒಂದು 5 ವರ್ಷದ ಬಳಿಕ ನಾವು ತೊಕ್ಕೋಟ್ನಲ್ಲಿ ಮತ್ತೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತೊಕ್ಕೋಟ್ನ ಒಳಪೇಟೆಯ ಡಾಕ್ಟರ್ BR ಅಂಬೇಡ್ಕರ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನವೆಂಬರ್ 16 ಶನಿವಾರದಂದು ಸಂಜೆ 5 ಗಂಟೆಗೆ ಗೂಡುದೀಪ ಸ್ಪರ್ಧೆಗಳು ಆರಂಭ ಆಗ್ತದೆ. ಗೂಡುದೀಪ ಸ್ಪರ್ಧೆ ಸಾಂಪ್ರದಾಯಿಕ, ಆಧುನಿಕ ಮತ್ತು ಪ್ರತಿಕತೆ ಈ 3 ವಿಭಾಗದಲ್ಲಿ ನಡೀಲಿಕ್ಕೆ ಉಂಟು. ಅದಕ್ಕೆ 3 ವಿಭಾಗ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಗದು ಬಹುಮಾನ ಮತ್ತು ಸ್ಮರಣಿಕೆಯನ್ನು ಕೂಡ ನೀಡಲಿಕ್ಕಿದ್ದೇವೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಗೂಡುದೀಪ ಸ್ಪರ್ಧಾಳಿಗಳನ್ನು ಕೂಡ ವಿಶೇಷವಾಗಿ ನಾವು ಅವರಿಗೆ ಕೂಡ ಗೌರವ ನೀಡಲಿಕ್ಕಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಜೊತೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ವಾಮಂಜೂರು ಮತ್ತು ಅವರ ಕುತ್ತರಲ್ಲಿ ಕೂಡ ಅವರ ಶಾಖೆ ಉಂಟು. ಅವರ ನೃತ್ಯ ತಂಡದ ಒಂದು ನುರಿತ ಒಂದು ವಿದ್ಯಾರ್ಥಿಗಳಿಂದ ಹಾಗೆ ಅವರು ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಂಥ ಒಂದು ಸಂಸ್ಥೆ, ಅದರ ಮಕ್ಕಳ ನೃತ್ಯ ವೈಭವ ಕಾರ್ಯಕ್ರಮ ಸಂಜೆ 6:30 ಆ ಒಂದು ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಬಳಿಕ
ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ವಿಶೇಷವಾಗಿ ನಮ್ಮ ಗಣ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ರವರು, ಹಾಗೆ ಮನೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರವರು, ಹಾಗೆ ಅಧ್ಯಕ್ಷತೆಯನ್ನು ನಮ್ಮ ಬುರ್ದುಗೋಳಿ ಗುಳಿಗೆ ಕೊರಗಜ್ಜ ಉದ್ಭವ ಶಿಲೆಯ ಆದಿಸ್ಥಳದ ಆಡಳಿತ ಮುಖ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ನಾಯಕರವರು, ಹಾಗೆ ಹಲವಾರು ಗಣ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದರ ಜೊತೆ ಜೊತೆಗೆ ಕಳೆದ ಹಲವು ವರ್ಷಗಳಿಂದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸಾಧಕ ಪ್ರಶಸ್ತಿಯನ್ನು ಕೂಡ ನಾವು ನೀಡಿಕೊಂಡು ಬಂದಿದ್ದೇವೆ. ಈ ವರ್ಷದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ 2024ಕ್ಕೆ ನಮ್ಮ ಹಿರಿಯರು, ಹಾಗೆ ತಮಗೆಲ್ಲರಿಗೂ ತಿಳಿದಿರುವಂತೆ ಉಡುಪಿನ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು, ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳಾಗಿರ್ತಕ್ಕಂಥ ಎನ್ ಶೀನಶೆಟ್ಟಿ ಇವರನ್ನು ಈ ವರ್ಷದಲ್ಲಿ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಲಿಕ್ಕೆ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ. ಇವರಿಗೆ ಕೂಡ ಆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಆ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಹಾಗೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ರಾತ್ರಿ 9 ಗಂಟೆಗೆ ಪವನ ಕಲಾವಿದರು ಕುಡ್ಲ ಇವರಿಂದ ಒಂದು ತುಯಿಲಕ ಅತ್ತು ಎನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ತುಳು ಹಾಸ್ಯಮಯ ನಾಟಕ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಹಲವು ಈ ವರ್ಷ 16ನೇ ವರ್ಷದ ಈ ಒಂದು ಗೂಡುದೀಪ ಕಾರ್ಯಕ್ರಮ ಕಳೆದ 16 ವರ್ಷಗಳಿಂದ ಕೂಡ ನಿರಂತರವಾಗಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿಯೊಂದು ಚಟುವಟಿಕೆಗಳಿಗೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಈ ಭಾಗದ ಪತ್ರಿಕಾ ಮತ್ತು ದರ್ಶನ ಮಾಧ್ಯಮದ ಮಿತ್ರರು ನಮ್ಮದೇ ಈ ಸಂಸ್ಥೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ನವೆಂಬರ್ 14 ಶನಿವಾರ ಬಯ್ಯ 5 ಗಂಟೆದ್ದು ಸಾಂಪ್ರದಾಯಿಕ ಆಧುನಿಕ ಬೊಕ್ಕ ಪ್ರತಿಕೃತಿ ವಿಭಾಗ ಇಂಚ ಮೂಜಿ ವಿಭಾಗದ ಸ್ಪರ್ಧೆ ನಡೆಪೆರಗೊಂಡು ಈ ಸಾಲದ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿಗೆ ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಎನ್ ಶೀನಶೆಟ್ರ ಆಯ್ಕೆಯಾತರು. ಅರೆಗೂ ಪ್ರಶಸ್ತಿ ಒಪ್ಪಾವನಲ್ಲಿ ಸಲ ನಡೆಪೆರಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವಾದ ನೃತ್ಯಂ ಶಿವಂ ಡ್ಯಾನ್ಸ್ ಸ್ಟುಡಿಯೋ ದಕ್ಕಲಿದ್ದು ನೃತ್ಯ ವೈಭವ ಬೊಕ್ಕ ರಾತ್ರಿ 1 ಗಂಟೆಗೂ ತುಯಿಲಕ ಅತ್ತು ತುಳು ಹಾಸ್ಯಮಯ ನಾಟಕಲ ನಡಪೆರಗೊಂಡು ಪಣದ ಜೀವಂತ ಕೋಟು ಕಾರ್ಯಕ್ರಮದ ವಿವರ ಪುರಿಯರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ರಾಕೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್, ಕೋಶಾಧಿಕಾರಿ ಹರೀಶ್ ಅಂಬ್ಲಮೊಗರು, ಗೂಡುದೀಪ ಸ್ಪರ್ಧಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ ಸುದ್ದಿಗೋಷ್ಠಿ ಒಡಗೇತರ. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ಅಯ್ಯಪ್ಪ ಮಂದಿರದ ಹರೇಕಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಭಜನಾ ತಂಡದಗಳು 13 ಬುಧವಾರ 17ನೇ ದಿನದ ಸಂಧ್ಯಾ ಭಜನದ ಸೇವೆ ನಡಪಾದ ಕೊರಿಯರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡ್ ನಳತುಂದುಪ್ಪುನ 48ನೇ ದಿನದ ಸಂಧ್ಯಾ ಭಜನದ 17ನೇ ದಿನ ಬುಧವಾರದ ಭಜನಾ ಸಂಕೀರ್ತನೆಗೆ ಶ್ರೀಮತಿ ಸಂಧ್ಯಾ ಸದಾಶಿವ ಆಚಾರ್ಯ ಹರೇಕಳ ತುಡರ್ ಬೆಳಗಾದ ಚಾಲನೆ ಕೊರಿಯರು. ಹರೇಕಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಭಜನಾ ಸಂಕೀರ್ತನೆ ನಡಪಾದ ಕೊರಿಯರು. ಸಂದರ್ಶನ
ಸುದ್ದಿಗೊಂಚಲಿಗೆ ಸ್ವಾಗತ. ಪ್ರಾಣಾಸ್ತ್ರ ಟ್ರಸ್ಟ್ ಬಕ ಅಸ್ತ್ರ ಗ್ರೂಪ್ ಅಧ್ಯಕ್ಷರು ಲಾಂಚುಲಾಲ್ ಸಮಾಜ ಸೇವೆಗಾದ ಒದಗಾಯಿನ ಉಚಿತ ಆಂಬ್ಯುಲೆನ್ಸ್ ಸೇವೆನ ವಿಶ್ವ ಹಿಂದೂ ಪರಿಷತ್ ಬಕ ಬಜರಂಗದಳ ವಾಸುಕಿ ಶಾಖೆದ ಮುಖಾಂತರ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಲು ತೊಕ್ಕೋಡು ಅಂಬೇಡ್ಕರ್ ಮೈದಾನದ ಗುರುವಾರ ರಾತ್ರಿ ಲೋಕಾರ್ಪಣೆ ಮಾಡ್ತೇರು. ಪ್ರಾಣಾಸ್ತ್ರ ಟ್ರಸ್ಟ್ ಬೊಕ್ಕ ಆಸ್ತ್ರ ಗ್ರೂಪ್ ಅಧ್ಯಕ್ಷರು ಲಾಂಚುಲಾಲ್ ಸಮಾಜ ಸೇವೆದ ಭಾಗವಾದ ಕೋರ್ನ ಉಚಿತ ಆಂಬ್ಯುಲೆನ್ಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಾಸುಕಿ ಶಾಖೆದ ನಿರಿಲ್ಡ್ ತೋಕೋಡು ಒಳಪೇಟೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಂಗಮಂದಿರಡ್ ಗುರುವಾರ ನಡೆದಿನ ಕಾರ್ಯಕ್ರಮಡ್ ಲೋಕಾರ್ಪಣೆಯಾಡ್. ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ಆಂಬ್ಯುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾರೆ. ಜೀವಹಾನಿನ ತಪ್ಪಾದ ಜೀವದಾನದ ಮೂಲಕ ನರಮಾನ್ಯಗ ಪುನರ್ಜನ್ಮ ಕೊರ್ಪುನಂಚಿನ ಚೈತನ್ಯ ಉಪ್ಪುನ ತುರ್ತು ವಾಹನ ಆಂಬ್ಯುಲೆನ್ಸ್ ಸಮಾಜಗ ಅರ್ಪಿಸಾವನ ಮೂಲಕ ಪ್ರಾಣಾಸ್ತ್ರ ಟ್ರಸ್ಟ್ ಶ್ರೇಷ್ಠ ಕಾರ್ಯ ಮಲ್ತದನ್ನು ಪಂಡಿತ ಪೂಜ್ಯ ಸ್ವಾಮೀಜಿಲು ಆಶೀರ್ವಚನದ ಪಾತ್ರ ಪಂಡಿರು. ಪ್ರಾಣಾಸ್ತ್ರ ಟ್ರಸ್ಟ್ದ ಮುಖಾಂತರ ನಮ್ಮ ಸಮಾಜಮುಖಿ ಆಗಿನ ವ್ಯವಸ್ಥೆಗೆ ಈ ಭಾಗದ ಬಂದು ತುರ್ತು ವಾಹನದ ಅವಶ್ಯಕತೆ ಉಂಟು ಬಂತೀನಿ ತೆರಿ ಎಂದು ಅಸ್ತ್ರ ಗ್ರೂಪದ ಮಹನೀಯರಾಯಿನ ಲಾಂಚುಲಾಲ್ ಕೆ ಎಸ್ ಕೊಂಚ ಮಲ್ಲ ಮನಸ್ಸು ಮಲ್ತದೆ ಸಮಾಜದ ಒಂದು ಎದ್ದ ರೀತಿಯ ಕಾರ್ಯ ಮಂತೊಂದುಳ್ಳಿ ಐತ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಮೂಹ ವ್ಯವಸ್ಥೆಗೆ ಬತ್ತದ ಸೇವೆಯ ಸಮಾಜದ ಸಮರ್ಪಣೆ ಮಾಡ್ಕೊಡ ಅಂದ ಐಕ್ಕೆ ದಾನಿನ ಕಡೆಯನ್ನು ಪ್ರೇರಣೆ ಬಂದು ಕೊಡು ಅಕಡೆ ಪುನಃ ಸಂಪನ್ಮೂಲ ಅವು ಸಮಾಜದ ಬತ್ತಿನ ಅಂತ ಗೊತ್ತಿತ್ತಂದಲ್ಲ ಅಲ್ಲಿಂದ ಸಮಾಜದ ಪುನರಪಿ ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಹರಿಯವರವ ಪಡೆದವರಂತೆ ತಾನಿರೋ ಒಂದು ದಾಸರ ಪಣ್ಯಕ ಆ ರೀತಿಯಿಂದ ನಮಗೆ ಆ ಸಂಪತ್ತು ಸಮಾಜಮುಖಿ ಆದ ಬರ್ತಲ್ಲೋ ಅವನ ಬಿರವರ ಸಮಾಜದ ಸಮರ್ಪಣೆ ಮಾಡ್ಬೋದು ಅಂತ ಪುನಃ ಮಂಚಿ ಮಲ್ಲ ದೃಷ್ಟಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಾಸುಕಿ ಶಾಖೆ ಈ ಭಾಗದ ಒಂಜಿ ಬಹಳ ನಲ್ಲ ಕರ್ತವ್ಯ ಮಂತದಲ್ಲಿ ಪಂಡ್ರಿಗೆ ಬಹಳ ಕೊಂಡಾಟ ಹಾಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಾಸುಕಿ ಶಾಖೆದ ಪೂರ ಸಂಚಾಲಕರೇ ಸರ್ವ ಸದಸ್ಯರನ್ನು ಎಡ್ಡೆ ಮನಸ್ಸಿಡ ಕೊಂಡಾಡುವ ಇನ್ನೊಂದು ಅತ್ಯದ್ಭುತವಾಗಿನ ಕಾರ್ಯ. ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪೆಲ್ ಪಾತ್ರಂದು ಆಂಬ್ಯುಲೆನ್ಸ್ ವಾಹನಗ 80 ಲಕ್ಷ ಖರ್ಚು ಮಲ್ದುಪ್ಪುನ ಲಾಂಚುಲಾಲ್ ತನ್ನ ಪುದರ್ನೆ ಬರೆಯೊಳಿತನು ಆಂಡ ಆ ರಂಚ ಮಲ್ಪಂದೆ ತಂಗ್ಳು ಕಾರ್ಯಾಚರಿಸೊಂದುಪ್ಪುನ ಸಂಘಟನೆಗೆ ಅರ್ಪಿಸಾದಿರ ಪಂಡದ ಶ್ಲಾಘನೆದ ಪಾತ್ರ ಪಂಡಿರು. ಬಹುಶಃ ನೂರಾರು ಜನ ಇವತ್ತು ಸಮಾಜದಲ್ಲಿ ಈ ರೀತಿಯ ಕೆಲಸ ಮಾಡಬೇಕಾದ್ರೆ ನಾನು ದುಡ್ಡು ಕೊಡ್ತೇನೆ. ನಾನು ಕೇಳಿದವ್ರ ಹತ್ರ ಎಷ್ಟು ದೊಡ್ಡ ಒಟ್ಟು ಆ್ಯಂಬುಲೆನ್ಸಿಗೆ ಎಷ್ಟು ಖರ್ಚು ಆಯಿತು ಅಂತ ಅವ್ರು ಹೇಳಿದರು 8 ಲಕ್ಷ ರೂಪಾಯಿ. ಯಾರಾದರೂ 8 ಲಕ್ಷದ ಒಂದು ಮೊತ್ತವನ್ನು ಕೊಡಬೇಕಾದ್ರೆ ಅದರಲ್ಲಿ ನನ್ನ ಹೆಸರು ಬರೆದು ಅವರದೇ ಹೆಸರು ಬರೆದು ಅವರೇ ಮಾಡ್ಬೋದಿತ್ತು, ಆದರೆ ಇವರು ಅದನ್ನು ಮಾಡಲಿಲ್ಲ. ಆ್ಯಂಬುಲೆನ್ಸನ್ನು ಕೊಟ್ಟು ಅದರ ಜೊತೆ ನಾನು ಯಾವ ಸಂಘಟನೆಯಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ
ಅಂಥ ಸಂಘಟನೆಯ ನೇತೃತ್ವದಲ್ಲಿ ಈ ಸೇವೆ ನಡೆಯಬೇಕೆಂಬಂಥ ಉದ್ದೇಶದಿಂದ ಅವರು ಇದನ್ನು ಯೋಚನೆ ಮಾಡಿದಾರಲ್ಲ. ಹಾಗಾಗಿ ಇವರನ್ನು ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಂದರೆ ಹಾಗೇನೆ ಬಂಧುಗಳೇ. ವಿಶ್ವ ಹಿಂದೂ ಪರಿಷತ್ಗೆ ಈ ವರ್ಷ 60 ವರ್ಷ, ಬಜರಂಗ ದಳಕ್ಕೂ ಸುಮಾರು ಹತ್ತಿರ 30-39 ವರ್ಷ ಆಯಿತು. ಈ ಇಷ್ಟೂ ವರ್ಷದಲ್ಲಿ ವಿಶ್ವ ಹಿಂದೂ ಪರಿಷತ್ 100+ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಸೇವಾ ಕಾರ್ಯದ ಮುಖಾಂತರ 10 ಸೇವಾ ಚಟುವಟಿಕೆಗಳನ್ನು ಇವತ್ತು ನಮ್ಮ ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ತೋಕೋಟು ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರದ ಪ್ರಧಾನ ಸಂಚಾಲಕರು ಡಾಕ್ಟರ್ ಅರುಣ್ ಉಳ್ಳಾಲ್ ಪಾತಿರೊಂದು ತೋಕೋಟು ಭಾಗಡು ಹಿಂದುಳಿನ ಶವ ಸಂಸ್ಕಾರಗ ಕೊನಪೋಯರೆ ನಮ್ಮ ಪಂಪಿನ ವಾಹನ ಇಚ್ಚಾಂಡು ಇತ್ತೆ ಲಾಂಚು ಲಾಲೆರು ಸಮಾಜದ ಕೊರತೆನು ನೀಗಿಸಾದೆರು ಒಂದೇ ರೀತಿ ಮೃತದೇಹಗ ಮೀಪಾಯರ ಬೋಡಾಯಿನ ಟೆಂಟ್ ವ್ಯವಸ್ಥೆ ಆವಡಾತಂಡು ಆಂಬುಲೆನ್ಸ್ ಬುಕ್ ಮಾಲ್ಪನ ಪೊರ್ತೊಡು ಭಜನಾ ತಂಡಲ್ನ ಬುಕ್ ಮಾಲ್ಪನ ವ್ಯವಸ್ಥೆ ಆವಡು ಪಂಡ ತೆರಿಪಾಯರು ಎಂಗಲಿಲ್ಲಡೆ ದಿಂಜ ಸಂಘ ಸಂಸ್ಥೆದ ಕಲ್ಲು ಲೆಪ್ಪೋಲೆನೋ ದಾದನ ಪಾತ್ರಗತೆ ಬಂದಾಗ ಯಾನ ಅಕ್ಲಿಗೆ ಪ್ರಸ್ತಾಪ ಮಲ್ತೊಂದಿತ್ತೆ ಸ್ವಾಮೀಜಿಲೆ ದುಂಬುಲ ನಮ್ಮ ಭಾಗೋಡು ನಮ್ಮನೇ ಆಯ್ನ ಒಂಜಿ ತುರ್ತು ವಾಹನ ಬೋಡು ಈ ತುರ್ತು ವಾಹನದ ಅರ್ಥನ ಒಂತೆ ವಿಸ್ತಾರ ಮಲ್ಪುವೆ ಮುಳ್ತುಡ್ದು ಈ ಭಾಗೋಡ್ದು ಸ್ಮಶಾನಗ ಅಂತಿಮ ಯಾತ್ರೆ ಸಾಗಾಟ ಮಲ್ಪಿರಲ್ಲ ನಮ್ಮನೇ ಆಯ್ನ ವಾಹನ ಇಜ್ಜಿ ಒಂಜಿ ರಡ್ಡು ಪ್ರಯತ್ನ ಆದಿತ್ತು ಆಂಡಲವು ತಾತ್ಕಾಲಿಕವಾದ ಸ್ಥಗಿತಾಳು ಅಂಚಾದು ಈ ಸಂದರ್ಭಡು ಅಗತ್ಯವಾದ ಅಂಚಿನೊಂಜಿ ವಾಹನದ ತುರ್ತಿತ್ತಿನ ಈ ಭಾಗವು ಆ ಎಡ್ಡೆ ವಿಚಾರನು ಓಲು ಸಮಾಜಗ ಅನುಕೂಲಲು ಬೋಡೋ ವ್ಯವಸ್ಥೆದ ಕೊರತೆ ಉಂಡೋ ಐನು ತೂದು ಅರ್ಥಪೂರ್ಣವಾಗಿನ ಬಕ್ಕ ಸಾಂದರ್ಭಿಕ ಪ್ರಜ್ಞೆ ದೀದು ಈ ಒಂಜಿ ವ್ಯವಸ್ಥೆನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳತ್ತ ಮುಖೇನ ಲಾಂಚನ ಮಲ್ತೇರು ಇದು ನಿಜವಾದ ದೇವರು ಮೆಚ್ಚುನ ಬೇಲೆ ಅದಕ್ಕೋಸ್ಕರ ಯಾನು ಅರಿಗೆ ಅತ್ಯಂತ ಹೃದಯವಾಗಿನ ಕೃತಜ್ಞತೆಯನ್ನು ಲಾಂಚನಗಲ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳಕಲ ಸಂದಾಯ ಮಲ್ತೋನ್ವೆ. ಪ್ರಾಣಾಸ್ತ್ರ ಟ್ರಸ್ಟ್ ಬೊಕ್ಕ ಅಸ್ತ್ರ ಗ್ರೂಪ್ ಅಧ್ಯಕ್ಷರು ಲಾಂಚು ಲಾಲ್ ಗುರ್ಕಾಮೆದ ಪಾತ್ರ ಪಂಡೇರು ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಸೇವಾ ಪ್ರಮುಖ ಗೋಪಾಲ್ ಪುತ್ತಾರ್ ಬಜರಂಗದಳ ಪ್ರಾಂತ ಸಹ ಸಂಚಾಲಕರು ಭುಜಂಗ ಕುಲಾಲ್ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಅಧ್ಯಕ್ಷರು ನಾರಾಯಣ್ ಕುಂಪಲ ಕುಡ ಮಹಾನಗರ ಪಾಲಿಕೆದ ಮಹಾಪೌರರು ಮನೋಜ್ ಕೋಡಿಕಲ್ ವಿಶ್ವ ಹಿಂದೂ ಪರಿಷತ್ ಗ್ರಾಮಾಂತರ ಪ್ರಖಂಡದ ಅಧ್ಯಕ್ಷರು ಶಿವಪ್ರಸಾದ್ ಕೊಣಾಜೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶಾಖಾ ಸಂಚಾಲಕರು ನಿಖಿಲ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಜ್ಞಾನೇಶ್ ಸಭೆ ನಿಂತ್ಕೊಂಡರು ಆಶಿಕ್ ಮಾಡೂರು ಸಭೆ ಸ್ತಾರಿಕೆ ಮಾಡಿದರು ವಿನಯ್ ತೊಕ್ಕೋಟು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ 17 21 ತಾರೀಕು ಮಟ್ಟ ನಡಪುನ ಕೋಟಿ ಶಿವಪಂಚಾಕ್ಷರಿ ನಾಮ ಜಪ ಯಜ್ಞದ ಅಂಗವಾದೆ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳನ್ನು ಸಭೆ ನಡಪಾದ ಕಾರ್ಯಕ್ರಮ ಪೊರ್ಲುಡೆ ನಡಪಲೇಕ ಸಲಹೆ ಸೂಚನೆಯನ್ನು ಕೊರಿಯರು. ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಕೋಟಿ ಶಿವನಾಮ ಜಪಯಜ್ಞ ಸಮಿತಿ ಮುತಾಲಿಕೆಡು 17 5 21 ತಾರೀಕು ಗುರುವಾರ ಮುಟ್ಟ ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ನಡಪೆರೆ ಉಂಡು. ಇಂದು ಪೊರ್ಲುಡೆ ನಡಪುಲಕ ಮಾತಾ ಇಲಾಖೆ ದಕ್ಕಲು ಸಹಕಾರ ಕೊರಡು ಪಂಡದ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಬೇತೆ ಬೇತೆ ಇಲಾಖೆ ಅಧಿಕಾರಿಗಳ ಸಭೆ ನಡಪಾದ ಸೂಚನೆಗಳನ್ನು ಕೊರಿಯರು. ಇವರಿಗೆ ಹೇಳ್ತಾರೆ 5,000 ಡೈಲಿ ಒಂದು ಬರ್ಬೋದು. ಆ ಪಾರ್ಕಿಂಗ್ ಬೇಕಾದ ಜಾಗವನ್ನು ಗುರುತಿಸಿಕೊಂಡು ಅದಕ್ಕೆ ಇವರ ವಾಲಂಟಿಯರ್ ನಿಮ್ಮ ಪಾರ್ಕಿಂಗ್ ಸಂಬಂಧ ನಿಮ್ಮದೇ ಒಂದು ವಾಲಂಟಿಯರ್ ಟೀಮ್ ಇದೆ. ಆ ವಾಲಂಟಿಯರ್ ಟೀಮ್ ಆ ಟೀಮ್ ಜೊತೆ ಟೈಅಪ್ ಮಾಡಿಕೊಂಡು ನಿಮ್ಮ ಜೊತೆ ಇಲಾಖೆ ಜೊತೆ ಟೈಅಪ್ ಮಾಡಿ ಒಂದು 2 ಮುಂಚೆ ಪಾರ್ಕಿಂಗ್ ಜಾಗ ನೋಡಿಕೊಂಡು ನಿಮ್ಮ ನಿರ್ದೇಶನದ ಪ್ರಕಾರ ಅವರು ಅಲ್ಲಿ ಕೆಲಸ ಮಾಡಿಕೊಂಡು ಹೋದರೆ ಪಾರ್ಕಿಂಗ್ನ ವ್ಯವಸ್ಥೆ ಕೂಡ ಬಹಳ ಚೆನ್ನಾಗಿ ಇವತ್ತು ಬಗೆಹರಿಸಿದ ವಿಚಾರ ಇವತ್ತು ಆಗುವ 14 ಹೊರೆ ಕಾಣಿಕೆ ಇದೆ ಕೋಟೆ. ಅದಕ್ಕೆ ಬೇಕಾಗುವಂಥ ರಸ್ತೆದ ಒಂದು ಯಾಕೆಂತ ಹೇಳಿದರೆ ಒಂದು ಹೊರೆ ಕಾಣಿಕೆ ಒಂದು ಸಿಸ್ಟಮ್ಯಾಟಿಕ್ವಾಗಿ ಬರುವಾಗ ನಾವು ರಸ್ತೆ ಮಧ್ಯದಲ್ಲಿ ಬೇರೆ ವಾಹನ ಕುದಿಯೋದು ಬ್ರೇಕ್ ಅರ್ಧ ಅಲ್ಲಿ ಅರ್ಧ ಇಲ್ಲಿ ಅಲ್ಲ. ಆ ಟೈಮ್ ಕರೆಕ್ಟ್ ಮ್ಯಾನೇಜ್ ಮಾಡಿಕೊಂಡು ಲೈನ್ ಕಟ್ ಆಗೋದ ರೀತಿಯಲ್ಲಿ ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡಿಕೊಡೋ ಜವಾಬ್ದಾರಿ ಕೂಡ ಆಗಿದೆ. ಸೊ ಅದನ್ನು ಇನ್ನೊಂದು ಕಡೆಯಿಂದ ಆ ಒಂದು 10 ಆ ಕಡೆಯಿಂದ ವೆಹಿಕಲ್ ಬಿಟ್ಟು ಈ ಕಡೆ ಕ್ಲಿಯರ್ ಆಗಿ ಬಂದ ಅದೊಂದು ಚೆನ್ನಾಗಿ ಬರುವಂಥ ನೋಡಿಕೊಂಡು ಬೆಸ್ಟ್ ಅದು ತಿರುವಂಥವ್ರು. ಮೂರನೇದು ಬಹುತೇಕ ದೊಡ್ಡ ವಿಚಾರ ಅಂತ ಹೇಳಿ ಭಾಳಷ್ಟು ಜನ ಇವತ್ತು ಬರ್ತಾರೆ. ಊಟ ಉಚಿತವಾದ ಊಟ ರಾತ್ರಿ ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲವೂ ಕೂಡ ಇರ್ತದೆ. ಕ್ಲೀನಿನೆಸ್ ಯಾಕಂದರೆ ಇವರು ಲೇಟಲ್ಲಿ ಇವರು ತಂದರೂ ಕೂಡ
ವಾಲಂಟಿಯರ್ಸ್ ಕ್ಲೀನ್ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಲಿಕ್ಕೆ ನಗರಸಭೆ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಈಗ ನಗರಸಭೆಯಿಂದ ನೀವು ಇವರಿಗೆ ಶೌಚಾಲಯ ಮತ್ತು ಸ್ವಚ್ಛತೆ ಸಂಬಂಧಪಟ್ಟಕ್ಕೆಲ್ಲ ಎಕ್ಸ್ಟ್ರಾ ಮಾಡಿಸಿ ಐದರಲ್ಲಿ ಅವ್ರು ನಾನು ಕೂತ್ಕೊಂಡು ಮಾಡಿಸಿದ ಕೆಲಸ ನನಗೆ ನಾನು ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾನೇ ಇದಕ್ಕೆ ಸಂಬಂಧ ಪಟ್ಟಾಗೆ. ಸೊ ವಿಶೇಷ ಒಂದು ದೇವರು ನಮಗೆ ಮೋದಿ ವಿಷಯದಲ್ಲಿ ದೊಡ್ಡ ಸಂಪರ್ಕ ಕಲ್ಪಿಸಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಒಂದಲ್ಲೊಂದು ರೀತಿಯಿಂದ ಸೇವೆ ಮಾಡಲಿಕ್ಕೆ ದೇವರು ನಮಗೆ ಅವಕಾಶ ಮಾಡಿದ್ದು ಕೊಟ್ಟಿರ್ತಾರೆ. ಈ ಸಲ ಕೂಡ ಬಹುಶಃ ಎಲ್ಲ ನಿಮ್ಮ ಒಂದು ವಿಶೇಷವಾದ ಸಾಕಾರ ಮುಖಾಂತರ ರಾಜ್ಯದ ಸಭಾಧ್ಯಕ್ಷ ಅನ್ನು ಕೂತ್ಕೊಂಡು ಬಹುಶಃ ಇಲ್ಲಿ ಬಂದು ನಿಮ್ಮ ಈ ಸೇವೆ ಮಾಡಲಿಕ್ಕೆ ನಿಮ್ಮ ಜೊತೆ ಸೇರಿಕೊಳ್ಳುವಂಥ ಅವಕಾಶ ನನಗೆ ಇವತ್ತು ಖಂಡಿತವಾಗಿಯೂ ಸಿಕ್ಕಿದೆ. ನನ್ನ ಈ ಕೆಲಸವನ್ನು ನಾನು ಪ್ರಾಮಾಣಿಕತೆಯನ್ನು ಮಾಡಿ ನಮ್ಮೆಲ್ಲ ಅಧಿಕಾರಿಗಳು ನಮ್ಮೆಲ್ಲ ಜನರ ಎಲ್ಲ ಒಗ್ಗಟ್ಟಾಗಿದ್ದುಕೊಂಡು ಬಹುಶಃ ಇದನ್ನು ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾನು ಕೊಡ್ತೇವೆ ಅಂತ ನಾನು ಹೇಳಿಕೊಳ್ತಾ ಹೆಚ್ಚಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ನನ್ನ ಗಮನಕ್ಕೆ ತರುವಂಥ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಈ ಕ್ಷೇತ್ರದ ಪಾವಿತ್ರ್ಯ ಮತ್ತು ವಿಶೇಷದ ಮಹತ್ವವನ್ನು ಉಳಿಸಲಿಕ್ಕೆ ಹಿಂದಿನಿಂದಲೂ ಪ್ರಯತ್ನ ಮತ್ತು ಸರ್ವರಿಗೂ ಕೂಡ ನಾನು ಸ್ಮರಿಸಿಕೊಂಡು ನಾನು ವಿಶೇಷ ಶುಭಾಶಯ ನಾನು ಸಲ್ಲಿಸ್ತೇನೆ. ಕುಡ್ಲ ತಹಶೀಲ್ದಾರ್ ಪುಟ್ಟರಾಜು, ಎಸಿಪಿ ಧನ್ಯಾ ನಾಯಕ್, ಇನ್ಸ್ಪೆಕ್ಟರ್ ಬಾಲಕೃಷ್ಣ ಇಂಚಿತಿ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಪಡೆದಿದ್ದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಬಿ ರವೀಂದ್ರನಾಥ್ ರೈ ಬೊಕ್ಕ ಸದಸ್ಯರು, ಕೋಟಿ ಶಿವನಾಮ ಜಪಯಜ್ಞ ಸಮಿತಿಯ ಪ್ರಮುಖರು ಸಭೆದ ಮುತಾಲೆ ಕೇಳಿದ್ದಾರೆ. ಸುದ್ದಿಗೊಂಜಿಲ್ಗೆ ಸ್ವಾಗತ. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಗೆ 18ನೇ ದಿನದ ಗುರುವಾರದ ಸಂಧ್ಯಾ ಭಜನೆಗೆ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂದ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಲು ಭೇಟಿ ಕೊಡ್ದು ಆಶೀರ್ವಚನದ ಪಾತ್ರ ಬಂಡೇರು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ 48ನೇ ದಿನದ ಸಂಧ್ಯಾ ಭಜನೆ 14 ಗುರುವಾರಗೂ 18ನೇ ದಿನಕ್ಕೂ ತುಂಬರಿದ್ದೆ. ಗುರುವಾರದ ಸಂಧ್ಯಾ ಭಜನೆಗೂ ಶ್ರೀ ಕ್ಷೇತ್ರ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಭೇಟಿ ಕೊಡ್ದು ಶ್ರೀ ಅಯ್ಯಪ್ಪ ಸಾನಿಧ್ಯಡು ಆರತಿ ಬೆಳಗಾದು ಸಂಧ್ಯಾ ಭಜನೆದ ತುಡರ್ ಬೆಳಗಾಯರು. ಪ್ರತಿ ಇಲ್ಲಡು ಭಜನೆ ನಡಪೋಡು. ಇಲ್ಲಡು ಭಜನೆ ನಡತಂಡ ಆ ಇಲ್ಲಡು ದುಷ್ಟಶಕ್ತಿಲು ದೋಷಲು ಬರ್ಪುಜಿ. ಇತ್ತೆದ ಆಧುನಿಕ ಯುಗಟು ಒತ್ತಡದ ಬದುಕಡು ನಂಕ್ ಗಟ್ಟಿಯಾಯಿನ ಆತ್ಮವಿಶ್ವಾಸ ಕೊರ್ಪುನವು ಭಜನೆರ್ದು ಮಾತ್ರ ಸಾಧ್ಯ ಪಂಡದ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಲು ಆಶೀರ್ವಚನದ ಪಾತ್ರ ಪಂಡೇರ. ಮಲ್ಲ ವಿಷಯ ಅವು ಎಲ್ಲಿ ವಿಷಯದ ಪಿದೆ ಇದೆ ಅಲೌಕಿಕ ಬದುಕು ಇನ್ನು ಅಲೌಕಿಕ ಬದುಕು ಆಧ್ಯಾತ್ಮದ ಬದುಕು ಅವು ಮಲ್ಲ ಬದುಕು ಅಂತ ಪಂಡಿತ್ತೆ. ಇತ್ತೆ ಸಮಾಜದ ಒಂದು ಕೊರತೆ ಒಳೊಂದಿಗೆ ಏನು ಬರೋಣಕ್ಕೆ ಮುರುಳಿರಿ ಪಂಡಿತ್ ಕಬೀರ್ ದಾಸರನ್ನೊಂದು ದೋಹೋಡಿಂಚ ಬಂಡೊಂದು ಚಲ್ಲು ಜನನು ನಾಡೊಂದು ಊರೊರ್ಮೆ ಪಿದಡಿ ಚಲ್ಲು ಜನನು ನಾಡೊಂದು ಊರೊರ್ಮೆ ಪಿದಡಿ ಕತ್ತಾನೆ ಮುಟ್ಟ ನಾಡಿಯ ಏರ್ಲ ತಿಳಿಯ ಕಡೆಗೆ ಎನ್ನ ಉಳೆಯ ನಿಲ್ಕದು ತೂಯ ಎನ್ನಾತ್ಮಲ್ಲ ಚಲ್ಲ ಜನ ಏರ್ಲ. ಒಂದು ಅರ್ಥಗರ್ಭಿತವಾದ ವಿಷಯ ಒಂದು ತನ್ನ ಉಳೆಯಡೆ ತಾನ ಪರಿವರ್ತನ ಅಂದೇ ಸಮಾಜ ಮುಚ್ಚಿದ್ದೀರ ನಂಗೆ ಸಾಧ್ಯನೇ ಈ ಅಂಚ ಅದು ನಮ್ಮ ಒಳೆಯ ನಿಲ್ಕದು ನಮ್ಮನ್ನು ಪರಿವರ್ತನೆ ಮಾಡ ಕೆಲಸ ಅವಳು ಅವು ಆಪಣ ಭಜನೆ ಮೂಲಕ ಆಪಣು ಒಂದು ಪಂಡೊಂದು ಎಡ್ಡೆಡ್ಡೆ ಪದ ಉಂಡು ಅನುಭವದ ಅಡುಗೆಯ ಮಾಡಿ ಅದಕ್ಕನುಭವಿಗಳು ನೀವೆಲ್ಲ ಸೇರಿ ಅನುಭವದ ಅಡುಗೆಯ ಮಾಡಿ ಖಾಲಿ ಬಂಜದ ಒಣಸದನೇ ಸತ್ತು ಶಾರೀರಿಕ ಬದುಕದ ಅಡಿಗೆ ನಾರು ಕಂಡೊಂದಿದ್ದೀರಿ ದಾಸರಿ ಆದ್ರೆ ಬಂದ್ಮೇಲೆ ಬದುಕು ಕಟ್ಟಣ ಸಂಸ್ಕಾರದ ಪಾಠವನ್ನು ಕಂಡೊಂದಿರಿ ನಿಜ ಅರ್ಥೋಡ ಈಕೆ ಬೇತೇನೆ ಒಂದು ರೀತಿಯ ಅರ್ಥಗಳು ಇಲ್ಲ ಇನ್ನು ವ್ಯಾಸ ಸಾಹಿತ್ಯ ಕ್ಲಿಷ್ಟ ಆಂಡಾಂಡ ಇನ್ನು ಸರಳೀಕರಣ ಮಂತದು ಒಂಜಾತಿ ಸಮಾಜ ಕೊಡ್ತನ ಕೀರ್ತಿ ದಾಸ ಪರಂಪರೆ ಗುಂಡು ದಾಸ ಸಾಹಿತ್ಯ ಗುಂಡು ಒಂದು ಪಂಡೊಂದು. ಕಿನ್ಯ ಬೆಳರಿಂಗೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಲದ ಚಾರಿಟೇಬಲ್ ಟ್ರಸ್ಟ್ ಭಂಡಾರ ಇಲ್ಲದ ಆಡಳಿತ ಮುಕ್ತೇಸರೇರ್ ಬಾಬು ಶ್ರೀ ಶಾಸ್ತ ಕಿನ್ಯ ಗುರ್ಕಾರ್ಮನ ವಹಿಸಿದ ಸಂಧ್ಯಾ ಭಜನೆಗೆ ಎಡಬೇಕೇರ್ ಶ್ರೀ ನನ್ನ ಪಂಡೇರ್ ಬರಿ ಬಂಗೋಡಿ ಎಂಕಲು ಈ ಕ್ಷೇತ್ರನು ನಿರ್ಮಾಣ ಮಲ್ತದೆ ಇನ್ನೀಕ್ ಈ ಹಂತೋಡು ಉಂತದು ಅವು ಏತು ಬಂಗ ಬೈದೇರು ಬಂಡದೆ ಅವು ಅರಿಗೆ ಗೊತ್ತು ಅಂಡ ಬಂಗ ಬತ್ತಿನ ಪಲಟು ಇನಿ
ಈ ಅಸೈ ಗೋಲಿಡು ಬರೀ ಮಲ್ಲ ಒಂಜಿ ದೇವಸ್ಥಾನ ನಿರ್ಮಾಣ ಆದ ಪತ್ತು ಜನ ಒಟ್ಟು ಸೇರು ನಂಚಿತ್ತಿನ ಒಂಜಿ ಕೇಂದ್ರ ಬಿಂದು ಆದ ಇನಿ ನಮ್ಮ ಮುಲುಲ್ಲ. ಐಟ್ಲ ವಿಶೇಷವಾದ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿನ ಕ್ಷೇತ್ರ ಮಾತಾ ದೇವಸ್ಥಾನದ ಲೆಕ್ಕ ಅಯ್ಯಪ್ಪ ಸ್ವಾಮಿನ ದೇವಸ್ಥಾನ. ಶಬರಿಮಲೆಕ್ ಸ್ವಾಮಿನ ದರ್ಶನ ಮಲ್ಪುಡುಂದಾಂಡ ಒಂಜಿ ನಿಬಂಧನೆಲುಂಡು. ಬಾಕಿ ದೇವಸ್ಥಾನಕ್ಕೆ ನಮ್ಮ ಕಾಂಡಮಿ ಇದ್ದ ಲೆಕ್ಕದ ಪೂಪ್ಲೆಕ್ಕ ಶಬರಿಮಲೆಕ್ಕೆ ಪೂಪ್ಲೆಕ್ಕ ಇಚ್ಚಿ ಒಂಜಿ ಕಟ್ಟುಪಾಡು ಉಂಡು, ಒಂಜಿ ನಿಬಂಧನೆಲುಂಡು. ಅಂಚಾದ ಆ ಕಟ್ಟುಪಾಡು ಆ ನಿಬಂಧನೆಡು ನಮ್ಮ ಮಾಲೆಪಾಡ್ದ ಗುರು ಸ್ವಾಮಿನಕ್ಕೆಲ್ಲ ಮಾಲೆ ಧಾರಣೆ ಮಲ್ತದೆ. 48 ಋತ ಮಲ್ತದೆ ಶಬರಿಗೆ ಮಲೆಕ್ಕೆ ಪೋಂಡ ಆ ದೇವರನ್ನ ನಂಕ ಅನುಗ್ರಹ ತಿಕ್ಕೊಂಡು ಐಕೆ 48 ದಿನದ ಋತೊಟ್ಟು ನಮ್ಮ ಜೀವನವನ್ನು ನಂಕ ಬದಲಾವಣೆ ಮಲ್ಪುಣಂಚಿತನು ಸಾಧಿ. ಇತೆ ನಮ್ಮ ಪರಮ ಪೂಜ್ಯ ಸ್ವಾಮಿಲು ಪಂಡೇರಿ ಎಲ್ಲ ಜೋಕ್ಲೆಗೆ ಭಜನೆ ಮೂಲಕ ಭಜನೆ ಮಲ್ತಂದಾಂಡ ನಮ್ಮ ಪರಿವರ್ತನೆ ಆಪ ಅಂತ. ಅವೇ ರೀತಿ ಶಬರಿಮಲೆಕ್ಕೆ ಪೋಂಡ 48 ದಿನದ ವೃತ ಮಲ್ತದೆ ಶಬರಿಮಲೆ ಸ್ವಾಮಿ ದರ್ಶನ ಮಲ್ತಂದಾಂಡ ಆ ಜೀವನೋಡು ಪರಿವರ್ತನೆ ಆಯ್ರೆ ಒಂದು ಸಾಧ್ಯವು. ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕಿಯರು ಕೆ ರವೀಂದ್ರ ರೈ ಕಲ್ಲಿಮಾರ್, ಉಳ್ಳಾಲ ವಲಯ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಜಿತೇಂದ್ರ ಶೆಟ್ಟಿ, ದೇಳಕಟ್ಟೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಶ್ರೀ ಆನಂದ ಗುರುಸ್ವಾಮಿ ಕಾರ್ಯಕ್ರಮಕ್ಕೂ ಶುಭ ಹಾರೈಸಿದರು. ಅಸೇಗೋಳಿ ಶ್ರೀ ಗುಡಿಗ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರು ಭಾಸ್ಕರ್ ಗುಡ್ಡೆಮಾರ್, ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಬೇಬೀಂದ್ರ ಪೂಜಾರಿ, ಉದ್ಯಮಿ ಸುರೇಶ್ ಅಸೈ, ಇಂಚಿತ್ತಿ ಪ್ರಮುಖರು ಮಲಬಿನಿರಾದ ಲೇಸ್ಟ್ ಪಾಲ್ಪಡೆದಿದ್ದರು. ಸಂಧ್ಯಾ ಭಜನಾ ಸಮಿತಿ ಅಧ್ಯಕ್ಷರು ವಿಶ್ವನಾಥ್ ನಾಯಕ್, ಅಸೈಗೋಳಿ ಪರಂಜ್ಯೋತಿ ಮಾತೃಮಂಡಳಿ ಅಧ್ಯಕ್ಷರು ಶ್ರೀಮತಿ ನಾಗವೇಣಿ, ಸಂಧ್ಯಾ ಭಜನೋತ್ಸವ ಸಮಿತಿ ಸದಸ್ಯರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರು, ಪರಂಜ್ಯೋತಿ ಮಾತೃಮಂಡಳಿ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಪರಂಜ್ಯೋತಿ ಮಾತೃಮಂಡಳಿ ಸದಸ್ಯರು ಶ್ರೀಮತಿ ವನಿತಾ ಪ್ರಾರ್ಥನೆ ಪಂಡೇರು, ಟ್ರಸ್ಟಿ ತ್ಯಾಗಂ ಹರೇಕಳ ಸಭೆ ನೆತ್ಕೊಂಡರು. ಟ್ರಸ್ಟ್ ಅಧ್ಯಕ್ಷರು ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಪ್ರಾಸ್ತಾವಿಕ ಪಾತ್ರ ಪಂಡೇರು. ಮೂಲಭೂತ ಸೌಕರ್ಯ ತಿಕ್ಕೊಂಡು ನಮ್ಮಲ್ಲಿ ವಿಶ್ರಾಂತಿ ಧಾಮ ಕಟ್ಟದು ಅಡಿಗೆದ ಪಾಕಶಾಲೆ ಅಂಜನಿ ಅಲ್ಪ ಸ್ವಾಮಿ ಲಕ್ಕಲಿ ವಿಶ್ರಾಂತಿ ಮನ್ಪೇರೆ ಅಕ್ಕನ ಸ್ನಾನಗ್ರಹ ಪ್ರಾತ ಮಂತ್ರದ ಬಂದು ಎಲ್ಲೇ ಮಟ್ಟಿಡಿ ಈ ಮೂಲಭೂತ ಸೌಕರ್ಯ ಕೊರ್ದು ಇಂಚಿ ಬಂದು 5-6 ವರ್ಷ ಗುಂಬು ನಂಕಿ ಒಂದು ಪೊರುದ ಮಂದಿರ ಕಟ್ಟೊಡೆದು ತೋಜಿ ಬರ್ತದೆ ಐಕ್ ಮಾತ್ರ ನನ್ನ ಸಹಕಾರ ತಿಂದು ಭಾರಿ ಜನ ನೇಕಿ ನಂಕಿ ಸಹಕಾರ ಕೊರ್ನೆಟ್ರಿ ಎಡೆ ರೀತಿ ಒಂದು ಎಲ್ಲ ರೀತಿ ಕಟ್ಟದ ನೆಟ್ರಿ ನಂಕಿ ಆಯಿಲ್ ಬಿ ಬಂಡ್ರೈತಿ ನಮ್ಮ ಮಸ್ತ್ ಜನ ಸಹಕಾರ ಕೊಡ್ತೀವಿ. ಅವು ಮಂಗಳ ದುಡ್ಡಾದಕ್ಕೂ ಎಲ್ಲೇ ದುಡ್ಡಾದಕ್ಕೂ ಈ ಪರಿಸರದ ಮಾತೇರಲ್ಲ ಐದು ಸಹಕಾರ ಕೊರ್ನೆಟ್ರಿ ನಮ್ಮ ಈ ಪರಿಸರದ ಒಂದು ಸ್ವಾಭಿಮಾನದ ಸಂಕೇತವಾದ ಅಯ್ಯಪ್ಪ ಮಂದಿರ ಉಂಡು ನಿಕ್ಕಡ ಮಾತ್ರ ಪರಿಹರೇನೆ ಈ ಸಂದರ್ಭ ಬಂದು ನೇಕಿ ಮಸ್ತ್ ಜನದ ನಮ್ಮ ಟ್ರಸ್ಟಿನ ಮಸ್ತ್ ಜನ ಅಕ್ಕನ ಪೂರ್ಣ ಪ್ರಮಾಣದ ಸಹಕಾರ ತೆಗೆದಿದ್ದೀವಿ. ಭಾಸ್ಕರ್ ಮಂಜನಾಡಿ ಸಭಿಸ್ತಾರಿಕೆ ಮಂತೇರು ಶಿವಪ್ರಸಾದ್ ಕಕ್ಕೆ ಮಜಲ್ ಸೊಲ್ಮೆ ಸಂದಾಯರು. ಅಸೈಗೋಳಿ ಸೈಡ್ದ ಶ್ರೀಮತಿ ಸಾವಿತ್ರಿ ಸೀತಾರಾಮ ಬೊಕ್ಕ ಇಲ್ಲದಕ್ಲು, ಅಸೈಗೋಳಿದ ಶ್ರೀಮತಿ ಪ್ರಮಿತಾ ಅವಿನಾಶ್, ಕಕ್ಕೆ ಮಜಲ್ದ ಶ್ರೀಮತಿ ಸರೋಜಿನಿ ರಾಮಣ್ಣ ಶೆಟ್ಟಿ ಬೊಕ್ಕ ಇಲ್ಲದಕ್ಲು, ಪಟ್ಟೂರಿದ ಶ್ರೀಮತಿ ನಯನ ಶ್ರೀನಾಥ್ ಗಟ್ಟಿ, ಅಸೈಗೋಳಿ ಸೈಡ್ದ ರಾಧಾ ಬೊಕ್ಕ ಇಲ್ಲದಕ್ಲು, ಶ್ರೀಮತಿ ಅಕ್ಷತಾ ರಿತೇಶ್ ಶೆಟ್ಟಿ, ಶ್ರೀಮತಿ ಉಮಾ ಶ್ರೀಕಾಂತ್ ಶೆಟ್ಟಿ, ಗೀತಾ ವರದರಾಜ್ ಕೊಣಾಜೆ, ಶ್ರೀಮತಿ ಗೀತಾ ಸತೀಶ್ ಪಟ್ಟೂರಿ, ಶ್ರೀಮತಿ ಮಂಜುಳಾ ಫಕೀರಪ್ಪ ಹಿಮ್ಮಡಿ ಬೊಕ್ಕ ಇಲ್ಲದಕ್ಲು ಕೆಎಸ್ಆರ್ಪಿ, ಶ್ರೀಮತಿ ಲೀಲಾ ಕೃಷ್ಣಾನಂದ ನಾಯಕ್ ಬೊಕ್ಕ ಇಲ್ಲದಕ್ಲು ಕೆಎಸ್ಆರ್ಪಿ, ಲಿಕೇಶ್ ರಾವ್ ಬೊಕ್ಕ ಇಲ್ಲದಕ್ಲು ಅಸೈಗೋಳಿ, ರೂಪಾರಾಣಿ ಬಬ್ಬುಕಟ್ಟೆ, ಶ್ರೀಮತಿ ಬೊಕ್ಕ ಶ್ರೀ ರವೀಂದ್ರ ರೈ ಕಲ್ಲಿಮಾರ್, ಅನಿಲ್ ಕುಮಾರ್ ದೇರಳಕಟ್ಟೆ, ಆನಂದ ಗುರುಸ್ವಾಮಿ ದೇರಳಕಟ್ಟೆ, ಇಂಚಿತಿ ಪ್ರಮುಖರು. 18 ದಿನದ ಗುರುವಾರದ ಬಯ್ಯದ ಸಂಧ್ಯಾ ಭಜನೆಗೂ ತುಳರ್ ಬೆಳಕಾಯರು. Thank you.
Thank you.
ಅಸೈಗೋಡಿ ಹಿಂದೂಪುರ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಚರಂಗದಳ ವೀರಕೇಸರಿ ಶಾಖೆದಗ್ಲು ಸ್ವಯಂ ಸೇವಕರಾದ ಸೇವ ಸಂದಾಯರು. ಉದ್ಯಮಿ ಶ್ರೀಮತಿ ಬೊಕ್ಕ ಸುರೇಶ್ ಅಸೈ ಅನ್ನದಾನದ ಸೇವೆಗೆ ಪ್ರಾಯ ಜಗತ್ತ ಕೊರಿಯರು. ಅಸೈಗೋಡಿ ಹಿಂದೂಪುರ ಪರೀಕ್ಷಿತ ಬಾಲಗೋಕುಲ ತಂಡದಗ್ಲು 18ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾಯರು. ಮೌಖ್ಯದ ವೀಕ್ಷಕ ಬಂಧುಲೆ, ಇಡೆಗೆ ಪೊಸಕೊಳದ ಇನ್ನಿತ ಸುದ್ದಿಗೊಂಚಲು ಮುಗಿತಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತು ಒಂದು ಪ್ಲೇ ಪೊಸಕೊರಳ 24x7.